ಸಪ್ರಕಲ್ಲ ಸಾವಿರ ಆಗುತ್ತಾರ ರಾಕ್ಷಸ
ಆಗದೆ ಹೆಂಗ ಬಾಳೆ ಮಾಡ್ದೆ ನಮ್ಮವ್ವ ಹೆಂಗೈತಿ ನೀನ್ ಎದಿ ನೋವು ಕಾಶವ್ವ ಪ್ಯಾಟಿಗೆ ಹೋಗೋದಿಲ್ಲ ನೀನು ಇವತ್ತ ಹೊಂಟೇನೋ ಮಾರಯ್ಯ ಬಿಸಿ ಬಿಸಿ ಎರಡು ಹೊಡಿ ಕೊಡ್ಲೇನು ಬ್ಯಾಡ ಬಿಡು ಕಾಶವ್ವ ಅದರ್ ಸುಮ್ಮ ಕಾಳು ತಿಂದರೆ ನೋಡು ಬಿಸಿ ತಿಂದ್ರ ಕಫ ಕತ್ತರಿಸ್ತೈತಿ ಈಗ ಈ ಪಿಲೆಟ್ ನಗಾಯ ಇಟ್ಟೇನಿ ಏಕಂತಾಗ ತಿನ್ನು ಬರ್ರಿ ದಣ್ಯಾರ ರಾತ್ರಿ ಕುಡಿದು ಇಸ್ಪೆ ಕಡಕ್ ಹೋಗಿದ್ವಿ ಹೌದಿಲ್ಲ ಹೌದು ಅಂದ್ರ ಯಾವ ಕೊಡ್ತಾ ಬಿದ್ದು ಅಂತ ನೀನೇ ತಿಳ್ಕೊಳಲ್ಲ ಮಕ್ಕಳು ಕೈ ಸಿಗ್ಲಿ ಮಾಡ್ತೀನಿ ಏ ಸಂಕಪ್ಪ ನೀ ಹಿಂಗ ಒಟ್ಟಾ ತಿಂದ ಸಾಕಿ ಒಂದಿಲ್ಲ ಒಂದಿನ ಏ ರಾಜ್ಕುಮಾರ ಕಸ ತೆಗಿಯೋ ಪಾಳೆ ನಿಂದೈತಿ ಹೋತ ಗೊತ್ತೈತಿಲ್ಲ ಮತ್ತ ಯಾಕ ಕೈ ಹೊಲಸಕ ಒಲ್ಲೆಂತವೇನೋಯ ಅದೆಲ್ಲ ಅಂತಾರಲ್ಲ ಬರ್ಲಿ ತಡಿ ವಾಸಕ ಯಾವ್ದು ಏನ್ ನೋಡ್ಕೋಬೇಕು ಅನ್ನೋದು ಗೊತ್ತಾಗ್ತೈತಿ ಬಂದ್ರ ಬರ್ಲಿ ಬಿಡು ನಿಮ್ ವಾಸಕ ಬಿಸಕ ನಮ್ ಜನ ಅದಕ್ಕೆಲ್ಲ ತಗಿ ಹಂಗ್ ನೋಡ್ತರ ಇವತ್ತು ತಗಿತಾರ ಪಾಲೆ ತಗಿತಾರ ಎಂಗೋದವ ಕಸ ತೆಗಿಲಿಕ್ಕ ನನ್ಗ ಅವಕಾಶ ಇಲ್ಲಪ್ಪ ಇವತ್ತ ಕಾಶಂತಿ ಪ್ಯಾಟಿಗೆ ಹೋಗ್ಬೇಕಾಗದ ನೀ ಪ್ಯಾಟಿಗಾರ ಹೋಗು ಪಾಟಿಗಾರ ಹೋಗು ಕಸ ತಗೆ ಪಳೆ ನಿಂದೈತಿ ಮತ್ತೊಬ್ರ ಕೆಲಸ ನಾ ಮಾಡಮಲ್ಲ ಹಾಳಾಗೋಗಿ ನಂದೇನ್ ಹೋಗ್ತೈತಿ ಹಾ ಈಗ ಸುಂದ್ರಿ ಕಸ ತೆಗಿತಾಳ್ ಬಿಡು ನನ್ ಬದ್ಲಿ ಹೌದಲ್ಲ ಏ ಚಲ್ವಿ ಏ ದುರಂತ ಪ್ರೇಮ ಹೇಳ ಮೇಲೆ ಪಿಟಿ ಪಿಟಿ
ಮಾತಿಗೂ ಅರ್ಥಕ್ಕೂ ಹೆಣ್ಣಿಗೂ ಗಂಡಿಗೂ ಸೋಳ ಚೀಟಿ ಆತು ಸೋಳ ಚೀಟಿ. ನಾಟಕ ಅಂದಿ ಅದು ಶಕ್ತಿಯಲ್ಲ ನಾಟಕ ಹೆಲ್ಮೆಟ್ ಅದು ಅದೆಲ್ಲ ಬರಬರಿಯಪ್ಪ. ಆದ್ರ ಈ ಕಸ ತೆಗೆಯೋ ಪಾಠ ಯಾವಾಗ ಮಾಡ್ತೀನಿ? ನೀವು ಶಿಪ್ಪು ಜಗ ಸಾಂಡಿ ನೀನ್ ನೋಡ್ಕೆ ಹೋಗ ಮಾರಾಯ. ಇಂತ ಆಡಬರ್ ಮಾತು ಅಂದ್ರ ನನ್ ಬಹಳ ಪ್ರೀತಿ ಇದೆಪ್ಪ. ನನ್ ತಾರಾ ಆಫೀಸ್ ನ ಕೆಲಸ ಮಾಡ್ತಿದ್ದಾಗ ಇಂತ ಎಷ್ಟೆಷ್ಟು ಪದ ಕಲ್ತಿದ್ರೆ ನಂಗೂ ಓದು ಬರ ಬರ್ತಿತ್ತು. ನಾನು ಕಲ್ತಂಗಿದ್ರ ನೀ ತಾರ ಪುಸ್ತಕ ಮಾಸ್ತರ್ ಆಗಿದ್ದರಪ್ಪ. ಹೌದು ಮತ್ತ ನಾಗ ಓದಿದ ಪುಸ್ತಕ ಲೆಕ್ಕನೇ ಇಲ್ಲ ಅಂತೀನಿ. ಏನ್ ಗೊತ್ತೈತಿ ಪುಸ್ತಕ ಅಂದ್ರ ಮಾತಿನ ಮರ ಇದ್ದಂಗ. ಹಿಂಗ ಪುಸ್ತಕಕ್ಕೊಂದು ಮರ, ಮರಕ್ಕೊಂದು ಜೋಕಾಲಿ ಕಟ್ಟಿ ನಾ ಜಿಕ್ಕಿದ್ದ ಜಿಕ್ಕಿದ್ದು ಜಿಕ್ಕಿದ್ದ ಜಿಕ್ಕಿದ್ದು ಅದು ಒಂದು ಕಾಲ ಇತ್ತಪ್ಪ. ಹೌದ್ ಕೇಳಿನ್ ಬಿಡ ಬಾರಯ್ಯ, ಅದೇನೋ ಅಂತಾರಲ್ಲ ನಮ್ಮ ಅಜ್ಜನ ಸಾಮಾನ ಒಂಟಿಟ್ಟು ಕೂತ ಹೇಳ್ತಿದ್ರಂತ. ಈಗ ಏನ್ ಆಗ್ಬೇಕಾಯ್ತದ ತಗೊಂಡು ಇಕ್ಕ ನನ್ನ ನೋಡಲ್ಲ. ಒಂದ್ ಕಾಲಕ್ಕ ನಂದು ನೈಗೆ ಮಗ್ಗ ಇತ್ತು, ಬಣ್ಣ ದರ್ಬಿ ನೈತಿದೆ, ಸೀರಿ ನೂಲಿಗೆ ಬಣ್ಣ ಹಾಕ್ತಿದ್ದೆ. ಏಳು ಬಣ್ಣ ಅಂದಿ, ಹಸಿರು ನೀಲಿ ಅರಿಶಿನ ಕುಂಕುಮ ಎಲ್ಲರ ನಂಗಯಾಗ. ಬಟ್ಟಿ ಬಂದೊಂದು ಕಾಮನ್ ಬಿಲ್ಲಾಗಿ ಕುಳಿತಿದ್ವು, ಎಷ್ಟು ತೊಳ್ಕೊಂಡ್ರು ಹೋಗ್ತಿದ್ದಿಲ್ಲ. ನಾ ಸುಡುಗಾಡಕ್ ಹೋದ್ರು ಈ ಕಾಮನ್ ಬಿಲ್ಲು ನನ್ ಕೈ ಬಿಡೋದಿಲ್ಲ ಅಂತ ಮಾಡಿದೆ. ಅದ ಈಗ ನೋಡ ಈ ಕೈಯಾಗ ಏನೈತಿ, ಬರೇ ಹೊಲಸ. ಏನು ನೀ ಅನ್ನೋದಾದ್ರೆ ಏನು ಅಂತ? ಏ ಏನೂ ಇಲ್ಲ, ನೀನ ಅಂದಲ್ಲಪ್ಪ ಆಗ್ಲಿ ಖಾಲಿ ಕಟ್ಟಿ ಬಿಡಿ ಅಂತ. ಅದ ಎಷ್ಟು ಬಣ್ಣ ಹಚ್ಕೊಂಡ್ರು ಒರೆಸ್ಕೊಂಡ್ರ ಹೋಗ್ಬಿಡ್ತೈತಿ ಅಂತ ಅಷ್ಟ. ನನ್ನನ್ನು ಕೇಳಿದ್ರ ಏನು ಶಿಕ್ಷಣ ಅನ್ನೋದು ಎಷ್ಟಿದ್ರೆ ಏನು ಉಪಯೋಗ? ಮುಖ್ಯ ಶಾಣ್ಯತನ ಇರ್ಬೇಕೇನಪ್ಪ, ಕಲಾವಂತಿಕೆ ಇರ್ಬೇಕು. ಆ ಒಂದ್ ಕಥೆ ಹೇಳ್ತೀನಿ ನಿಮ್ಗ. ಒಬ್ಬವ ಹಳೆ ಹಾಕ್ತಾನಪ್ಪ, ಅವಂಗ ಓ ಅಂದ್ರ ಟೋ ಬರ್ತಿದ್ದಿಲ್ಲ. ಆದ್ರ ಸ್ಟೇಜ್ ಮೇಲೆ ಬಂದ ಅಂದ್ರ ಮುಗೀತು, ಜನರನ್ನ ಹುಚ್ಚು ಮಾಡ್ಬಿಡ್ತಿದ್ದ ತನ್ನ ಆಕ್ಟಿಂಗ್ ನಿಂದ. ಅದಕ್ಕ ಶಾಣ್ಯತನ ಅಂತಾರೇನಪ್ಪ. ಒಂದ್ 10 ರೂಪಾಯಿ ಇದೆ ಕೊಡ, ನಾಳೆ ತಿರ್ಕೊಡ್ತೀನಿ ಅಂತ. ಎಲ್ಲಿದಾವ ಮರ ನನ್ನ ಅಂತ ಯಾಕ ಬರೀ 5 ರೂಪಾಯಿ ಇರೋದು? ನಾ ಹೇಳೋದಂದ್ರ ಆಕ್ಟರ್ ಆದವಂಗ ಮುಖ್ಯ ಏನಪ್ಪ, ಕಲಾವಂತಿಕೆ ಇರ್ಬೇಕು. ಕಲಾವಂತಿಕೆ ಅಂದ್ರ ಆತ್ಮವಿಶ್ವಾಸ, ಅದೊಂದ್ ಇತ್ತಂದ್ರ ಎಲ್ಲ. ಏ ಆಕ್ಟರ್ ಒಂದ್ 10 ರೂಪಾಯಿ ಇದೆ ಕೊಡ, ನೀ ಹೇಳ್ದಂಗಿರೋದಿರಂತೆ. ನೀ ಅಂದ್ರೆ ರಾಜ್ಕುಮಾರ, ಅಮಿತಾಭ್ ಬಚ್ಚನ, ಮೀನಾ ಮಜಡಿ, ಕುರಿ ಕೋಳ ಎಲ್ಲ. ಏ ಹೆಮ್ಮಪ್ಪ, ಏ ಹೆಮ್ಮಪ್ಪ, ಒಂದ್ 10 ರೂಪಾಯಿ ಇದ್ರೆ ಕೊಡ. ಏ ಹೊಟ್ಟೋಗ, ನಿನ್ನಂತ ಹಾಕಿ ಹಾಕಕ್ಕೂಡು ಎಸ್ ಮಂದಿಯ ಸರಿಲ್ಲ. ಸುಮ್ ಸುಮ್ನ ಬಾಯ್ ಬಂದಾಗ ಬೋಗ್ಲು ಬೇಡ ನೋಡ. ನೀನ ನನ್ ಗೊತ್ತಿಲ್ಲೇನ, ನಿನ್ ಹೆಸರಿಗ ಒಂದ್ ಕೂಡ ತೊಳೆ ಹುಟ್ಟಂಗಿಲ್ಲ ಅಂತ ನನ್ ಕೇಳಕ್ ಬಂದಾನ. ಉಸಿರಾಡಕ ಆಗ್ಬಂತು, ಎದೆಯ ಬುಸು ಸಿಕ್ಕಂಗ ಆಗ್ತೈತಿ. ಅದಕ್ಕೆ ನನಗೆ ಏನ್ ಮಾಡಂತೀವಿ? ಆಕಿ ಸ್ವಲ್ಪ ಗಾಳಿ ಬರ್ಲಿ, ಆ ಕಿಟ್ಟಿ ಬಾಗಿಲ ತೆಗೆಯಪ್ಪ. ಹೌದಪ್ಪ, ನಿನ್ ಹಂಗ ಬೆಚ್ಚಗ ಹೊತ್ಕೊಂಡ್ ಕೂತಿದ್ರ ನನಗೂ ಹಂಗ ಹೇಳಕ್ ಬರ್ತಿತ್ತ. ಆಗಿ ಜಾಗ ಬಿಟ್ಟು ಕಂಬಳಿ ಚಾಟ್ ಬಾರಿ ಹೇಳ್ತೇನೆ. ಮೊದಲ ಚಳಿ ಹೇಳ್ರಿ ಸಾಯಕ ತಂದಿದ್ದೆ. ಏ ನಿನ್ ಹೆಂಡತಿ ಹೇಳ್ದಂತಾನೆ ಗಂಗ, ಹಂಗ 100 ಮಂದಿ 100 ಹೇಳ್ತಾರ 100 ಕೇಳ್ತಾರ. ಹೇಳ್ಬೇಕಲ್ಲಪ್ಪ ಇನ್ನ ಹಳೆ ಕಪ್ಲ ರದ್ದಿ ಪೇಪರ್ ಸೀಸ ಬಗ್ಗೆ. ಏ ಮತ್ತೆ ಸಾಲಿ ಬಾಟ್ಲಿ ರದ್ದಿ ಪೇಪರ್ ಅಡ್ಬೇಕ್ರಿ ಸಿಗ್ತಾವ್ ನೋಡ್ಬೇಕಲ್ಲಪ್ಪ.
ಅಲ್ಲ ಈ ಛತ್ರದ ಮಾಲೀಕ ಮತ್ತು ಅವನ ಹೆಂಡತಿ ಇನ್ನು ಯಾವ ಹೊರಗೆ ಬಿದ್ದಿಲ್ಲ ಆಗ್ತೀರಿ ಮತ್ತ ಅವ್ರ ಮಲ್ಕೊಂಡ್ರೆ ಗಡಿಕಂದ್ರ ಹೆಂಗ ವಾಸ್ಯಾ
ವಾಸ್ಯಾ ಏ ವಾಸ್ಯಾ ಯಾರು ನಾನು ಕೃಷ್ಣಪ್ಪ ಏನ್ ಬೇಕಾಗಿದೆ ಬಾಗಿಲು ತೆಗಿಯೋ ಮಾತಾಡ್ಬೇಕಾಗ್ಯದ ಅವ ಬಾಗಿಲು ತೆಗಿತಾನ ಆಕಿ ಒಳಗಿರ್ತಾಳ ನೋಡ್ತಾ ಇರೋ ಏಯ್ ಏನಾ ಏನಂದಿ ಏನಿಲ್ಲ ನನ್ನ ಸಕ ಮಾತಾಡ್ತಿದ್ದೆ ಏ ತಮ್ಮ ಹುಷಾರಿ ಅಂದೆ ಮಾಡೋ ಹೊತ್ನೆ ಮಾಡ್ರ ಅದಕ್ಕ ಚಾಕಿ ಅಂತಾರ ಇಲ್ಲ ಅಂದ್ರ ಅದ ಅಧಿಕ ಪ್ರಸಂಗತನ ಅಂತಾರ ವಾಸ್ಯ ಏ ವಾಸ್ಯ ಏನ್ ಬೇಕಾಗೈತೆ ಏನಿಲ್ಲ ಹಿಂಗ ಬಂದೆ ನೀನ್ ನೋಡೋಣ ಅಂತ ರೊಕ್ಕ ತಂದೆ ಏನ ಬುಕ್ಕ ಯಾವ ಬುಕ್ಕ ಯಾಕ ಮರ್ತೋತೇನೆ ಇಷ್ಟ ಲೋಗ ವಾಚ್ ಇಂದು 150 ರೂಪಾಯಿ ವಾಚ್ ಎಲ್ಲಿದು ಯಾವ್ದು ಏ ಈ ಹುಡುಗ ಕೀಪ್ ಬಿಟ್ ಬಿಡು ಅಂದೆ ಆ ವಾಚ್ 250 ರೂಪಾಯಿಗೆ ನಿನ್ನೆ ನಿನಗಾ ಮಾರಿದ್ದು ಸುತ್ತ 10 ಜನ ನೋಡಾರ ನಿನ್ನೆ 150 ರೂಪಾಯಿ ಕೊಟ್ಟಿ ಇನ್ನುಳಿದ ಬಾಕಿ ಇವತ್ತು ಕೊಡ್ತಿ ಎಲ್ಲಿ ನನ್ನ ಮಾರಿ ಮೇಲೆ ಹಂಗೆ ಆಡ್ತಾವೇನು ಹಂಗೆ ಆ ಸಿಟಿ ಬಂತು ಆ ವಾಚು ಅದು ಕಳವಿನ ಮಾಲು ಏ ಎಷ್ಟೋ ದೇ ಇರೋದಿಗ ನಾ ಕಳ್ಳಿ ಮಾಡ್ಕೊಳ್ತೇನ ಏ ತಲೆ ಹಳ್ತಿ ಏನ್ ಬೇಕಾಗೈತೆ ನಿನಗ ಏನಿಲ್ಲ ಹಿಂಗ ಸಹಾಯ ಬಂದಿದ್ದೆ ಅಂದಲ್ಲ ಹಿಂಗ ನಾ ಸರಿ ಬಂದಿದ್ದು ಸರಿ ಕಾಣ್ತಿಲ್ಲ ಅಂದ್ರ ನಾ ಹೋಗ್ತೀನಿ ಬಿಡಪ್ಪ ಹಾಳಾಗೋಗು ಏ ಆದ್ರ ನನ್ ರೊಕ್ಕ ಮರಿ ಬೇಡ ಅಂದೆ ಏನ್ ತುಂಬಕ ಜನ ಇವ ನಾನು ಗಾಳ ತಗೊಂಡು ಮೀನಾ ಹಿಡಿಯಕ ಹೋದಂಗ ಏನಪ್ಪ ಒಂದ್ ದೊಡ್ಡ ಮೀನು ನನ್ ಗಾಳ ಸಿಕ್ಕಾಕೊಂಡಿತ್ತು ಅದು ಎಷ್ಟು ದೊಡ್ಡದಿತ್ತು ಅಂದ್ರ ಬೇರೆ ಕಷ್ಟ ನೋಡಕ್ ಸಿಕ್ತವೇನಪ್ಪ ಹಂಗ ಅಂದ್ರೆ ಆ ಮೀನ ಹುಳ ನುಂಗಿ ಗಾಳಕ್ ಸಿಕ್ಕಾಕೊಂಡು ಒದ್ದಾಡಕತ್ತಿತ್ತು ಇನ್ನೇನ್ ಅದನ್ನ ಎತ್ತಿ ಎಳಿಬೇಕಂತಿದ್ದೆ ಅಷ್ಟಾಗಿ ಮುದುವ ಬಂದ್ ಕೆಡಸ್ಬಿಟ್ಟ ಏ ವಾಸ್ಯ ಮೀನಲ್ಲೇ ವಾಸಕ ವಾಸಕ ಏ ಅವ ವಾಸಕ ಗಾಳ ಹಾಕಿ ಬಾಕಿ ಸಾತ ಹೇಳು ಇದ್ಯಾವ್ದು ಆರಾಮಿನ ಇರ್ಬೇಕು ಯಾಕಪ್ಪ ವಾಸ್ಯ ಏ ಬಾಯಿ ಮುಚ್ಚಲೇ ಏನ್ ತಂದೈತೋ ಮರ ಅದ್ರಾಗ ಸೌರತ್ನ ಕರ್ಕೊಂಡ್ ಬರ್ಬೇಕಾಯ್ತು ಒಳಗ ಪಾಪ ಕೈ ತಲೆ ಎಲ್ಲ ಮಾರಿಗಟ್ಟಿರ್ಬೇಕು ತಂದ್ಯಾಗ ಏ ವಾಸ್ಯ ಏನಪ್ಪ ಒಂದ್ 10 ರೂಪಾಯಿ ಇದೆ ಕೊಡ ನಾಳೆ ತಿರ್ಗಿಸ್ಬಿಡ್ತೀನಿ ಅಂತ 10 ರೂಪಾಯಿ ಕೇಳೋ ಕೇಳ್ತಿ ಒಂದಿಷ್ಟು ಹೆಚ್ಚಿಗೆ ಕೇಳಲ್ಲ ಏ ವಾಸ್ಯ ಒಂದ್ 50 ರೂಪಾಯಿ ಕೊಡ ಮತ್ತೆಲ್ಲ ಹೆಚ್ಚಿಗೆ ಕೇಳ್ತೀರಂತ ಹೆದರಿಕೆ ಮರ ತಡೆ ಏಕ ಬಲೆ ಬಲೆ ವಾಸು ಈ ಜಗತ್ತಾಗ ಬಹಳ ಒಳ್ಳೆ ಮನುಷ್ಯರು ಅಂದ್ರ ನೀನೇ ನೋಡು ಏನಪ್ಪ ನಡ ಸರ್ಪಮ್ಮ ಏನೈತಿ ನಿಮ್ಗೆ ಗೊತ್ತ
ಲೇ ಅರ್ಮಣ್ಣ ಚಪ್ಪಲ ಹರಕ ಆದ್ರೂ ಕಾಲ ದಪ್ಪಣಕ್ ಬರ್ತಾವ ಆದ್ರ ನೀನ್ ಮಾನ ಮರ್ಯಾದೆ ಎದಕ್ ಬರ್ತಾವ ಮ್ಯಾಲ ಅಂತಸ್ತಿನಾಗಿರ್ತಾವ ನೋಡು ಡೊಳ್ಳು ಹೊಟ್ಟೆ ಮನುಷ್ಯರು ಅವ್ರಿಗೆ ಅಡ್ಡಿಲ್ಲಪ್ಪ ನಿನ್ ಮಾನ ಮರ್ಯಾದೆ ನನಗೇನ್ ಬೇಡಪ್ಪ ನನಗೇನ್ ಬೇಡ ಈ ಚಳಿಗಾ ನನ್ನ ಕೈ ಕಾಲು ಮರಕಟ್ಟೋದಪ್ಪ ಲೇ ಬೊಬ್ಬಣ ನಿನ್ನ ಮಾನ ಮರ್ಯಾದೆ ಐತೇನ ಮಾನ ಮರ್ಯಾದೆ ಹೇ ನನಗೇದಕ್ಕಪ್ಪ ನಾನೇ ರೊಕ್ಕಸ್ತನ ನಾನು ಈ ರೊಕ್ಕ ಇದ್ದವ್ರಿಗೆ ಮಾನ ಮರ್ವಾದಿ ನಾಚಿಕೆ ಹೇಸ್ಕಿ ಎಲ್ಲ ಬೇಕು ಈಗ ಈ ಹನುಮಂತನ ಅಂತ ಕೈತಂತ ಹೋರ್ಲಾದಷ್ಟ ಅಂದ್ರ ತನಗೆ ಹೆಚ್ಚಿಗೆ ಆಗಿದ್ದು ಮಾಡ್ಬೇಕಂತ ನೆನವ ಇಲ್ಲಿ ಕೇಳೋಣ ನೀ ಮಾನ ಮರದಿ ಮಾಡ್ಬೇಕಂದ್ರ ಇಲ್ಲಿ ಒಂದು ಗಿರಾಕಿ ಸಿಗಾಕಿಲ್ಲ ಮತ್ತ ಖಾಲಿ ಬಾಟ್ಲಿ ರದ್ದಿ ಪೇಪರ್ ಏನಾದ್ರೂ ಹೇಳೋ ನಾನ್ ತೋರ್ತೀನಿ ರೊಕ್ಕಲ್ಲ ಮತ್ತ ಉಗಾದಿ ಹೋದ್ರಿ ನೀನ್ ಸಾಧು ಸನ್ಯಾಸಿನೋ ಅಥವಾ ತೀರ್ಥಯಾತ್ರಿ ಹೊಂಟಿಯೋ ಹೆಂಗ ತಮ್ಮ
ಈ ಜಗತ್ತಾಗ ಹುಡ್ತಾರಲ್ಲ ಯಾತ್ರಾ ಗಂಟಾಗ ಏನಪ್ಪ ಮೊನ್ನೆ ಬಂದ ಒಬ್ಬ ಹೇಳ್ತಿದ್ದ ಈ ಭೂಮಿ ತಾಯಿನ ಮುಗಿಲಾಗಿ ಯಾತ್ರ ಮಾಡ್ತಾಳ ಅಂತ ಅದೇನಾರ ಇರ್ಲಿ ನೀ ಯಾರು ಅಂತ ನಮ್ಗೆ ಹೆಂಗ್ ನಂಬಿಕೆ ಬರ್ಬೇಕು ನನ್ನ ಮೇಲೆ ಆ ಸಂಶಯ ಯಾಕಪ್ಪ ನಿಮಗ ನೀ ಒಂದು ಕಿಟ್ಬಿ ಪೊಲೀಸ್ ಸಾಹೇಬ್ನ ಬರಾಬರಿ ಅಂತ ಹೇಳ್ದ ಹೆಂಗ ತಪ್ಪ ಜಾಗಿರ್ತಾರ ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡು ಏನ ಬರಾಬರಿ ಮಾಡಿದ್ಯ ಅಜ್ಜ ಬರಾಬರಿ ಅವನ ಜಾಯಿತವನ ಇಟ್ಟಿನ ಇಲ್ಲಿ ಬಿಡ್ರೋ ನಾ ಹಂಗ ಚಾಸ್ತಿ ಕೇಳಿದ್ನು ಅಜ್ಜ ಯಾಕಂದ್ರ ಈ ಚಿತ್ರಕ್ಕ ಸಿಕ್ಕಿಕ್ ಅವರೆಲ್ಲ ಬರ್ತಾ ಇರ್ತಾರ ಅದಕ್ಕ ಕೇಳಿದೆ ಅಷ್ಟ ಲೇ ಜಾಗಿರೆ ಒಂದ್ ಬಾಟ್ಲಿ ಹಾಕ್ ಬರೋಣ ಅದ್ರ ನಡಿ ಲೇ ಮುದ್ಕ ನೀ ಭಾಳ ಬೆರಕಿ ಇದ್ದಿ ಬಿಡು ಲೇ ಜಾಗಿರೆ ನೀ ಬರ್ತೀವಲ್ಲ ಬಂದೆ ಬಂದೆ ಅಲ್ಲ ಅವ ಖರೆ ಖರೆ ಜಾಗಿರ್ದಾರ ಆಗಿದ್ದೀನಿ ಇಲ್ಲ ಅವ್ನು ಚಾಸ್ತಿಗೆ ಜಾಗಿರ್ದಾರ ಅಂತೀರೋ ಯಾರಿಗ್ ಗೊತ್ತಪ್ಪ ನೋಡಾಕ ದೊಡ್ಡ ಮನೆ ತಂದ ಅನ್ಸ್ತಾನ ಈಗೂ ಒಮ್ಮೊಮ್ಮೆ ದೊಡ್ಡ ಮನೆ ತನದವರ ದೊಡ್ಡ ಗುಣ ತೋರಿಸ್ತಾನ ಹೌದು ತಮ್ಮ ದೊಡ್ಡ ಮನೆ ತನ್ನಾಗ ಹುಟ್ಟೋದು ಅಂದ್ರ ಮೈಲಿ ಬ್ಯಾಲಿ ಬಂದಾಗ ಏನಪ್ಪ ಜಡ್ಡು ಹೋಗ್ಬೋದು ಖರೆ ಆದ್ರ ಕಾಯಿ ಹಂಗ ಉಳಿತದ ಹೌದು ಅಂತ ಹೇಳಿಲ್ಲ ಹಂಗೆಲ್ಲ ಅಜ್ಞಾನಿಲ್ಲ ಬಿಡು ಆದ್ರೆ ಒಂದೊಂದ್ ಸರ್ತಿ ನಾ ಹೆಂಗ್ ಮಾಡ್ತಾನ ಮರುಳು ಮರುಳು ಮಾಡಾಕ ಹೋಗಿ ಮರುಳ ಸಿದ್ದನ ನಾರಿ ಮರುಳಾಗ್ಯಾಳೋ ಜಂಗ ಮೈಲಾಗ ಮರುಳು ಮಾಡಾಕ ಹೋಗಿ ಮರುಳ ಸಿದ್ದನ ನಾರಿ ಮರುಳಾಗ್ಯಾಳೋ ಜಂಗ ಮೈಯಾಗ ಕಿನ್ನರಿಯಾಗ್ಯಾಳೋ ಕೈಯಾಗ ನುಡ್ದಾಳೋ ಬಂಧಂಗ ಮೈಯಾಗ ಕಿನ್ನರಿಯಾಗ್ಯಾಳೋ ಕೈಯಾಗ ನುಡ್ದಾಳೋ ಬಂಧಂಗ ಮೈಯಾಗ ಕಿನ್ನರಿಯಾಗ್ಯಾಳೋ ಕೈಯಾಗ ನುಡ್ದಾಳೋ ಬಂಧಂಗ ಮೈಯಾಗ ಎಲ್ಲ ಇದ್ರ ಅವನ ಯಾರು ಬಾಗಣಕಾರ ಯಾ ಪದತ್ತೀರಿ ತೆಪ್ಪ ಅದಪ್ಪ ತೆಪ್ಪ ಮಾಡಿದ್ರ ಹೊಟ್ಟೆ ಹಾಕಬೇಕಪ್ಪ ಮತ್ತೆ ಕುದುರೆಯರಿ ಹೌದಿಲ್ಲ ನೋಡಿದ್ರ ಗೊತ್ತಾಗೋದಿಲ್ಲ ಏನು ಏನಾದ್ರೂ ಗೊತ್ತೈತಿ ಆ ಪೊಲೀಸ್ ಮುದ್ದೆ ಆದಾನಲ್ಲ ಪೊಲೀಸ್ ಸ್ಟೇಷನ್ ನಿಂದ ನಾನು ಹೊರಗ್ ತಪ್ಪಿದ ಇನ್ನು ಮ್ಯಾಲ ನೀ ಏನಾರ ಪ್ಯಾಟೆ ಹಾಕೊಂಡಿ ಅಂದ್ರ ನಿನ್ನ ಕಾಲು ಬಿಳಿಕೆ ಮುರಿದು ಕೈ ಹಾಕೊಂತೀನಿ ಅಂತಾನ ಆದ್ರೆ ನಾ ಸಡಲ ಆಗ್ಬಿಡು ನಮ್ ಗಾಡಿ ಮಾಲೀಕಗ ನಾ ಸಪ್ಪ ಹಾಕಂಬಲ್ಲ ಯಾವ ಬೋಸಡಿ ಮಗು ಗೋಪ್ಯ ಬರೋದಿಲ್ಲ ಅಂದೆ ಎಂತ ಉದುಲಾಗ ಸಿಕ್ಬಿದ್ಯಪ್ಪ ನೀ ಈ ಸಣ್ಣ ವಯಸ್ಸಾಗ ತಲೆ ತಿರ್ಕದ ನಮ್ಮ ಏ ಈಗ ಬೇಕಾದ್ರೆ ಮುಕ್ಳಿ ಮ್ಯಾಲ ಹಾಕೋದಿ ಹ್ಮ್ ಓದಿ ನಾ ಏನು ಬೇಡ ಅನ್ನಂಗಿಲ್ಲ ಆದ್ರೆ ಯಾರೇ ನನ್ ಕಿಮ್ಮತ್ ತಡೆ ಹಾಕಂದ್ರ ನನ್ ತಲೆ ಕೆಡ್ಸೈತ್ ನೋಡಪ್ಪ ನಾ ಯಾರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಆದ್ರ ಆ ಪೊಲೀಸ್ ಬಾರೆ ಆದಂಗಲ್ಲ ಇನ್ನು ಮ್ಯಾಲ ನೀ ಏನಾರ ಪ್ಯಾಟ್ಯಾಗ ಬಂದಿ ಅಂದ್ರ ನೀನ್ ತಲಿ ಬುಡಿನ ಹೊಡಿತೀನಿ ಅಂತಾನ ಆ ನಾ ಏನ್ ಹೆದರ್ತೇನೆ ಅನ್ಕಂಡಿ ಏನ ಇನ್ನು ಮ್ಯಾಲ ನಾ ಪ್ಯಾಟ್ಯಾಗ ಹೋಗವನ ಅಂದ್ರೆ ಹೋಗವನ ನಾ ಹೋಗವ್ ಮೇಡಮ್ ಯು ಸ್ಪೀಕ್ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡ್ ಗುಡ್ ಮಾರ್ನಿಂಗ್ ಓಕೆ ಓಕೆನಾ ಹಾ ಬಾಪ್ರೆ ಮಗನ ಮಜಾ ಮಾಡಿದ್ದ ಮಾಡಿದ್ದು ಮಾಡಿದ್ದ ಮಾಡಿದ್ದು ಏ ನಿಮ್ಮ ಮತ್ ಬಂದ್ಯಾ ಯಾರು ವಾಸಕ್ಕರೇನೆ ಏ ನಮ್ ಸಮಗಾರಿ ಅವ ಹೆಂಗಿದ್ದೀರಿ ತಿರು ಬರ್ಬೇಡ ಅಂತ ಹೇಳಿದ್ದಿಲ್ಲ ಏ ನಾಯಿ ಜಾತಿ ಬಂದಿ ಇದು ಸಿಟ್ ಬಂದೈತೆ ರೀ ಬಾಯಿ ಸಾಹೇಬ ಒಂದ್ ಹೆಣ್ಣದ ಗತ್ತು ಬಾಸಿದೆ ಅಂದ್ರೆ ನಿಮ್ ಸಿಟ್ ತಾನೇ ಇಳಿತೈತೆ ನೋಡಿ ಬಾರಿಸ್ತೇನೆ ನಡಿ ಹೊರತು ನಡಿ ನಡಿ ತಡಿ 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 ವಾಸಕ್ಕ ಆಟ ಗಡಿಬಿಡಿ ಬೇಡ ಇದ ಈ ಹೆಣ್ಣದ ಗತ್ತು ಕಲಿತ್ ಬಂದೇನಿ ಬಾರಿಸ್ ತೋರಿಸ್ತೀನಂತೆ ಓಪ್ತಿಯೋ ಇಲ್ಲ ಪೂಜೆ ಮಾಡೋ ಹಾ
ಇವನಿಗೆ ಏನ್ ಕಡಿಮೆ ಆಗೈತಿ?
ನೋಡಾಕ ಕಡದು ಕುಂಟಿದ್ದೀನಿ ಮ್ಯಾಗ ರೊಕ್ಕ ಐತಿ. ಏನಯ್ಯ ನನ್ನ ಶಿಫಾರಸು ಮಾಡ್ತಾ ಇದ್ದೀಯಾ? ಏ ಕಳದ್ ಬರೋಣ ಮತ್ ಆ ಹಳೆ ಗಾಯದ ಮೇಲೆ ಕೈ ಇಡ್ಬೇಡ ಅಂದೆ. ಈ ಮದುವೆ ಆಟ ನಾನು ಒಂದ್ಸರ್ತಿ ಆಡ್ ನೋಡೇನಿ. ಹಗಲ್ ಕಂಡು ಬರೋವಾಗ ರಾತ್ರಿ ಬಿಡಿ ಬ್ಯಾಡ್ರೆ. ಗಂಡ ಅನಿಸ್ಕೊಳ್ಳೋದು ಹೇಗಿರ್ಬೇಕಂದ್ರ ನನ್ ಗಂಡ ಅವ್ನೋಸ್ ನಿರ್ವೋಸ್ ಆಗ್ಲಿ ಅವ್ ಗೊಡ್ಡ ಕಂದು ಕೂಡಲೇ ಸೋಸ್ ಹೊದ್ಕೊಂಡು ಮಲಗಿಬಿಟ್ಟೆ ಇಡೀ ಒಂದಿನ. ಅಂಥ ನಿದ್ದಿ ಇವತ್ತಿನ ತನಕ ಮಾಡಿಲ್ಲ ನೋಡು. ಅಂತೂ ಏನ್ ಪುಣ್ಯ ಮಾಡಿದ್ನೋ ಏನೋ ಸತದ. ಅಲ್ಲ ಕಾಶವ, ಆತ ನಿನ್ನ ಕಾರಣವಿಲ್ಲದೆ ಸುಮುಸುಕ್ಕೆ ಸತಾಯಿಸ್ತಿದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಯಾರಿಗೆ ಕಂಪ್ಲೇಂಟ್ ಕೊಟ್ರು ಏನ್ ಬರ್ತೈತಿ? ಸತೋದ 8 ವರ್ಷ ಬೇಡ್ಕೊಂಡೆ ಅವ್ನ ವಯ್ಯಪ್ಪ ಅಂತ. ದೇವರನ್ನಾಟ ಐ ಪಿ ಸಿ ಸೆಕ್ಷನ್ 147 ಪ್ರಕಾರ ಹೆಂಡತಿ ಗಂಡನ ಹಾಗೆಲ್ಲ ಬಡಿಬಾರ್ದು. ಗಂಡ ಹೆಂಡತಿ ಹಾಗೆಲ್ಲ ಬಡಿಬಾರ್ದು. ಕಾನೂನು ಈ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್ ಆಗೈತಿ. ಇನ್ನು ಇನ್ನು ಶಿಸ್ತು ಪರಿಪಾಲನೆಗೋಸ್ಕರ ಆಗ ಬಡಿಬೋದು. ನಿನ್ ಜಗ ಎಲ್ಲ ಐತಿ ಕೂತ ಎಲ್ಲರಿಗೂ ಬಂದೇ ಬರ್ತೈತಿ ಕಾಲ ಒಂದಿನ ಒಂದಿನ. ಅಲ್ಲ ಅವಳ ಮೇಲೆ ಕಣ್ಣಿಡೋದು ನಿಮ್ ಮೇಲೆ ಡ್ಯೂಟಿ ಅಲ್ವಾ? ಹೊರಬ್ರಿ ಹೇಳಿದ್ರಿ ಪೌದರ್ ಸಾಹೇಬ್ರ. ನಾನು ಪೌದರ್ ಅಲ್ಲ ಕಣಯ್ಯ. ಮತ್ತ ಜಬುರ್ ಮಾತ್ರ ಪೌದರ್ ಅಂದಂಗೆ ಐತಿ. ಈಗ ನೆನ್ಸ್ಕೊಂಡ್ರ ಕರುಳು ಕ್ಯೂಚಿ ಬರ್ತಾವ.
ಆಗಿದ್ದಾಗೋತು ಅದನ್ನೆಲ್ಲ ಯಾಕ ನೆಪ್ ಮಾಡ್ಕೋತಿ? ಆ ಜಾಕೆ ನೋಕೆಲೆ ತಡ ಮಗ್ನೆ ಈ ರಾಜದ ದೇಶನ ಎರಡು ಅಂತ ಬಿಡಲೆ ಅದ ಮಾಡಿ ಪದ್ಧತಿ ಏನಪ್ಪ ಖಬರ್ ಇರ್ಲಿ ಅಂತ ಇಲ್ಲಾಂದ್ರೆ ಜಾಸ್ತಿ ಒದ್ ಬಿಡ್ತೇನೆ ಮಗನ ಮುಗಿತೆ ಆಟ ಕೇಳೋಗ ವಿಶಾಲ ಕಪ್ ಇಸ್ಮತ್ ಬಿಗಡ್ಗಾಯ್ತ ಕುದಾ ಕೇಳ್ತಾರೆ ದೇವ್ರು ಅಂತ ಕಟ್ಕ ಅಳ್ತಿಗಿ ಅವಂಗ ದಯಾಮಯ ಅನ್ನೋದೈತಿ ಬಂದದ್ದೆಲ್ಲ ಬರ್ಲಿ ಆ ಭಗವಂತನ ದಯಾ ಒಂದಿರ್ಲಿ ಅಂತ ಬೇಡ್ಕೋಬೇಕು ಏ ಜಾಗಿರಿ ಪತ್ತೆ ಕಿಸೆ ಸೇರಿಸಿ ಹಿನ್ನೆಲೆ ಇದೆ ನಿನ್ ಕುಂಡಿಯಾಗ ಏ ನೋಡಪ್ಪ ಸರ್ ಇಲ್ಲಿ ನಾವ್ಯಾರು ಕಳ್ಳಾಟ ಆಗೋದಿಲ್ಲ ಏನಪ್ಪ ಏ ಕಾಂಡವಾಗಿ ಬೈಟೆ ಎಲ್ಲ ಮೋಸ ಮಾಡೋದ ಇದರಲ್ಲಿ ಆಗ್ಲಪ್ಪ ಸಾಬ ನಾ ಮೋಸ ಆಡ್ತೀವಿ ಕಳ್ಳಾಟ ಆಡ್ತೀವಿ ಅಂತ ಗೊತ್ತಿದ್ರು ನಮ್ ಕೂಟ ಯಾಕೆ ಆಡಕ್ ಬಂದೆ ಎಂಟಾಣಿ ಕಳ್ಕೊಂಡಲ್ಲ ಇಲ್ಲ 200 ರೂಪಾಯಿ ಹೋದವ್ರಂಗ ಆಡ್ತಾನ ನವಾಬ್ ನನ್ ಮಗ ನೀಯೇ ಆಡ್ಬೇಕ್ಲೆ ಬಂಚೋದು ನೀಯೇ ಚೇಟ್ ಆಡ್ಬೇಕ್ಲೆ ಅಷ್ಟೇ ನೀ ಸೋತು ಗೊತ್ತಿರ್ಪ ನನಗ ಪಟಾಡಿ ಪಾಶ ನೀ ಯಾವ ಕೇಳ್ತಿಯೋ ಏ ಪಂಡಿತ್ ಕಬಾಯಿ ನಾನು ನಾಟಕ ಆಡೋ ಬಂದಿನ ನಮ್ಮೂರ್ ದೊಡ್ಡ ಆಡ್ದಾಗ ನಾ ಹನುಮನಾಯ್ಕ ಪಾಠ ಮಾಡ್ತಿದ್ದೆ ಒಂದ್ ಈಸ್ ಬಂದಿನ ನಾ ಹನುಮನಾಯ್ಕ ಹನುಮನಾಯ್ಕ ಅಂತ ಹೋಗ್ತಿದ್ರೆ ಕೇಳ್ತೀನ ಮತ್ತ ಸಾರತಿ ನೀ ಹೊಲಸು ನಾರತಿ ಅದೇ ನಿನ್ನ ಕೀರ್ತಿ ಹಿಂಗ ಒಂದೆಲ್ಲ ಒಂದು ದಿವಸ ನೀ ಮಸಳ ಸೇರ್ತಿ ನಾ ಹೋಗ್ತೀನ ನೀ ಬರುವ ಇಲ್ಲ ಒಂದ್ ನಡೆಯೋ ನೀ ಬಾಧೆಯಿಂದ ನೀ ನಡಿ ಸಂಕಟ ಎಜ್ಜ ಈ ಹಾಟ್ ಸೂರ್ಸೈನ್ ಆಟದಾಗಿಂದು ಕಂಜ ಸೋನಯನೇ ಕಂಜ ಸೋನಯನೇ ಕಂಜ ಸೋನಯನೇ ಗಣಗ ಗಣ ಮತ್ತೆ ಸಾಲ ನೆನಪಾಗೋದು ಹೆಂಗ್ ಸಿಕ್ಕೋ ಸಣ್ಣ ಹೊತ್ತಲ್ಲಿ ತಾಯಿ ಅವನ ಆ ಮೂಲೆ ಅಲ್ವಾ ಈ ಪುಡ್ತು ಬಿದ್ದು ನಮ್ಮ ತಲೆ ಅನ್ನೋದು ಜಲ್ದಿ ಆಗೋಬೇಕು ಹಾಡು ಸೋಲ್ ಹೋಗ್ಯಾವ ಈ ಚಟಕ್ ಬೀಳೋದಕ್ಕಿಂತ ಮುಂಚೆ ನನ್ ನೆನಪಿನ ಶಕ್ತಿ ಹೆಂಗಿತ್ತಂತಿ ನಾಟಕದಾಗ ಸ್ಟೇಜಿನ ಮೇಲೆ ಹೋಗಿ ಬರೀ ಕೆಮ್ಮಿತ್ರ ಸಾಕು ಜನರು ಚಪ್ಪಾಳೆಗೆ ನಾಟಕ ಹೊಂಬು ಕರ್ಕೊಂಡ್ ಬೀಳೋದು ಆಹಾ ಆ ಚಪ್ಪಾಳೆ ಕೇಳಿದ್ರ ಒಳ್ಳೆ ಅದು ಸೆರೆ ಕುಡ್ದಂಗ ಆಗ್ತಿತ್ತು ಸ್ಟೇಜಿನ ಮೇಲೆ ಹೋಗಿ ಸ್ಟೇಜಿನ ಮೇಲೆ ಹೋಗಿ ಹಿಂಗ್ ನಿಂತು ಹಿಂಗ್ ನಿಂತು ಅಂತ ರಾಗ ಹೇಳ್ದು ಕಂಜಸ್ ಕಂಜ ಕಂಜ ಹಾಡಿನ ಮೊದ್ಲಿನ ಸಾಲು ನೆನಪಾಗ್ಬೇಕು ಅದು ನನ್ನ ನಂಬರ್ ಒಂದ್ ಆಗಿತ್ತಪ್ಪ ಹೌದು ತಮ್ಮ ಮೆಚ್ಕೊಂಡಿದ್ದು ಕೆಟ್ಟಿತ್ತು ಅಂದ್ರೆ ಹಿಂಗ ಹಳಹಳಿ ಆಗ್ತೈತಿ ನಮ್ ಬದುಕೆಲ್ಲ ಬೀಳ್ ಬಿದ್ದೈತಿ ಜಮುಳ ಹತ್ತೈತಿ ಬರಡ ಆಗೈತಿ ಏನ್ ಮಾಡಪ್ಪ ನನಗ ಮೊದಲೇ ಮಾತನಾಡಿಲ್ಲ ಆತ್ಮ ವಿಶ್ವಾಸನೂ ಇಲ್ಲ ಅಂತ ಪಿಸಾಚಿ ಆಗ್ಬಿಟ್ಟೆ ಅಜ್ಜ ಮನ್ಸಿಗೆ ಹಚ್ಕೋಬಾರ್ದು ಈಗೇನ್ ಯಾವ್ದು ಮೀರಿ ಹೋಗಿಲ್ಲ ಮುನ್ಸಿಪಾಲ್ಟಿ ದವಾಖಾನಾಗ ನೆನ್ಪಿನ ಸತ್ತಿ ಬೆಳೆಸ್ಕೊಳಕ ಔಷಧ ಕೊಡ್ತಾರ ಎಲ್ಲಿ ಯಾವ ಊರಾಗ ಇಲ್ಲ
ಇಲ್ಲೇ ಇದೇ ಊರಾಗ. ಆದ್ರೆ ಒಂದು ತಮ್ಮ, ನಿನ್ನ ನೀ ಹಿಡ್ತದಾಗ ಇಟ್ಕೋಬೇಕು. ಈ ಕುಡ್ತ ಬಿಡು, ಒಮ್ಮೆ ಆ ತಮ್ಮ ಕಲೆಗೆ ಹೋಗಿ ನೋಡು. ಹೌದಾ? ನೀ ಹೇಳೋದ್ರೆ ನನ್ನ ಮಾತು ಪರೀಕ್ಷೆ ಮಾಡಿ ನೋಡು, ನಿನಗೆ ತಿಳಿತದ. ಏ ಅಜ್ಜ, ನಿನ್ನ ಮಾತಿಲ್ಲ ಮಂದಿನ ಮರಳು ಮಾಡ್ತೀನಿ ನೋಡು. ಏ ಅಜ್ಜ. ಏನು ಮಗಳ ಬಾ ಇಲ್ಲೇ ನನ್ ಕೂಟ ಮಾತಾಡ್ ಬಾ. ಹಾಗೆ ಹೇಳವ, ನಾನು ನೀನು ಮಾತಾಡೋದು ಬಾಳವ. ಏನಮ್ಮ ಹಿಂಗ್ಯಾಕ್ ನೋಡ್ತೀಯ ಆಕಿನ? ಆಕಿ ನೀನ್ ಹೇಳ್ತೀಯ ಅಲ್ಲೇನು? ಹೌದು. ಮತ್ ಏನ್ ಹೇಳಕಂತ ಬಂದಿ? ಏನಿಲ್ಲ. ನೀನ್ ಮನಿ ಮನುಷ್ಯ ನೋಡಿದ್ರೆ ಬಾಳ ಕೆಟ್ಟ ಅನ್ಸದಿರುವ, ಬಾಳ ಹೊಡಿತಿದ್ದು. ನೆನಸ್ಬೇಡ ಮಾರಾಯ. ನಾನು ಹೇಳ್ತೀವಪ್ಪ ಮಿಂಡ ಇದ್ನಪ್ಪ, ಸುಳಿ ಮಗ ಹುಲಿ ಮರಿ ಆಟ ಏನ್ ಚಂದ ಆಡ್ತಿದ್ದ ಅಂಗಿ. ಅದಕ್ಕೆ ಅಲ್ವಾ ಅವನು ನಿನ್ ಹೆಂಡತಿ ಮಿಂಡ ಹಾಕಿದ್ದು. ಯಜ ಏನಾರ ಮಾತಾಡ, ಏನಾರ ಹೇಳ, ನನಗೆ ಹೆಂಗೆ ಗೋವು ಅನ್ಸಕತ್ತೈತೆ. ಅದೇನಿಲ್ಲ ಬಿಡು ಮಗಳ, ಸಾವಿಗೆ ಅಂಜಬಾರ್ದವ. ಸಾವು ಅಂದ್ರ ನಿದ್ದೆ ಇದ್ದಂಗ, ಸಾವಿನಾಗ ಎಲ್ಲ ಮರಿತಾವ. ನೀ ಹೆಂಗುಟ್ಟಿದ್ಯ ಅಂತ ನಿನ್ ನೆಪ್ಪಲ್ಲ ಏನು ಗೊತ್ತಿಲ್ಲ ಯಜ್ಜ. ಹಂಗ ಸಾವಿನಾಗು ನೆಪ್ಪಿರೋದಿಲ್ಲ, ಮರಣ ಅಂದ್ರ ಮರಣಿದ್ದಿ ಇದ್ದಂಗ. ಏಸ್ ಕಾಯಿ ಸೆರೆ ಕುಡಿದ್ರು ಇಂಥ ಸುಖದ ನಿದ್ದೆ ಸಿಗಾಡಿಲ್ಲ. ಸಾವಿನಾಗ ಎಲ್ಲ ಸಮಾಧಾನ ಆಗ್ತೈತಲ್ವ. ಮತ್ತ ಆ ಯಮಲೋಕದಾಗ ಕಾದೆಂಡೆ ಕೊಪ್ಪರ್ಗಿ ಈ ಕರ್ಕಸದ ಯಂತ್ರ ಎಲ್ಲ ಇರ್ತಾವಂತಲ್ಲ, ಹೌದೇನು? ಅದೆಲ್ಲ ಸುಳ್ಳು ಮಗಳ, ಬರೀ ಸುಳ್ಳು. ಅದೆಲ್ಲ ಈ ಕಲ್ತ ಬುದ್ಧಿ ಕೇಳಿದೆಲ್ಲ, ಕಲಿತ ಬುದ್ಧಿ ಕೇಳಿ ನಂದು ನಿನ್ನಂತ ಸಲುವಾಗಿ ಹೇಳದ್ ಕತಿ ಅವೆಲ್ಲ. ಆ ದೇವ್ರ ನಿನ್ ಕಲ್ದು. ಏನು ಶಾಸ್ತ್ರಿಗಳು ಪುರಾಣ ಹೇಳ್ತಾ ಇದ್ದಾರೆ, ನಡೀರಿ ನಡೀರಿ. ಸಾವಿಗೆ ಹೆದರ್ಬಾರ್ದು ಮಗಳ, ಸಾವು ಅಂದ್ರ ದೇವ್ರ ಗುಡಿಗೆ ಹೋದಂಗಿರ್ಬೇಕು. ಮತ್ತ ನಾ ಸಾಯಿಲ ಬದುಕಿದೆ ಅಂದ್ರ ಹಣ್ಣ ಆಗ್ಲವ ಯಾರ್ ಬಾಳಂತಾರ? ಈ ಚಂದಕ್ಕೆ 100 ವರ್ಷ ಬಾಳು, ಆದ್ರ ಬೀಡಾಡಿ ನಾಯಿ ಹಂಗ ಈ ಮೂರ್ಖರ ಮನೆಯಾಗ ಬದುಕುದಕ್ಕಿಂತ ಸಾವು ಚಲೋ ಅಲ್ಲ. ಹೌದು ಹೌದು, ನೀ ಹಂಗದ್ ಬರಬ್ರಿ. ಯವ್ವ ಯವ್ವ ಯಾರದು? ಹಿಂಗ್ ಯಾಕೆ ಹೋಗ್ತೀಯೋ? ಒಬ್ಬಿಬ್ರು ಯಾಕೆ ಹೋಗ್ಬಾರ್ದು ಅಂತ ಗೊತ್ತಿಲ್ವೇ ಯಾ? ನೀ ಎಷ್ಟು ಚಂದ ಸುಳ್ಳು ಹೇಳ್ತೀಯ ಅಂದ್ರ ನಿನ್ನಂತ ಹಸಿ ಸುಳ್ಳಂಗ್ ಈ ಜಗತ್ತ ಗೆಲ್ಲ ನೋಡಿದ್ದೀರಿ ಬಿಡು. ಅಲ್ಲ ಆಕಿ ಕರೆ ಕರೆ ಸಾಯಕತ್ತಳನ ನೋಡಿ ಗೊತ್ತಾಗೋದಿಲ್ಲ ತಮ್ಮ. ಅಲ್ಲ ಆಕಿ ಕೆಂಪ್ ಬಂದ್ ಆಗ್ತೈತಿ ಅಂದಂಗ ಆತು. ಆಗ್ಲಿ ಬಿಡು, ಏನ್ ಕೆಂಪ್ತಾಳ ಮಾರಾಯ ಹೇಳದ್ರ ಹೊಟ್ಟೆಗಿನ ಕಳ ಚೂಸ್ ಬರ್ತ. ಏ ಮುದ್ದಪ್ಪ ನೀ ಯಾರೇ? ನೀ ರತ್ನಾಗ ಏನಂದಿ? ನಿನಗ್ಯಾಕಯ್ಯ ಇನ್ನೂ ತಿಂತಷ್ಟು? ನೀನೇನ್ ರತ್ನ ಲಾಯರಿನ? ನಾ ಯಾರ ಇರ್ಲಿ, ನೀ ಏನಾರ ರತ್ನದ ವಿಷಯಕ್ಕೆ ಹೋದಿ ಅಂದ್ರ ಕೆಲ್ಸ ನೆಟ್ಟಿಗೆ ಹಾಕಿಲ್ಲ ಅಂತ ತಿಳ್ಕೋ. ನೀ ಯಾರೇ 14 ಯುವಕ್ಕೆ ಕಾಲು ಬಂಟಿ ಮಗನ? ಒಂದಿಲ್ಲ ಒಂದಿನ ನಿನ್ನ ಹಿಡಿದು ಅಂದಾರ ಮಾಡ್ತಿದ್ರ ಈಗ ನನ್ನ ಹೆಸರು ಪೊಲೀಸ್ ಮುದ್ದಪ್ಪನೆಲ್ಲ ತಿಳ್ಕೋ. ಏಯ್ ಹೋಗಲಿ ಹೋಗ, ನಾನು ಕಳ್ಳ ಅಂತ ಗೊತ್ತಿದ್ರು ಯಾಕೆ ಹಿಡಿಲಿಲ್ಲ ಲೇ ಗಣಸ? ನನಗ್ ಗೊತ್ತೈತಲ್ಲೇ ನಿನ್ನೆಲ್ಲ ಹಿಕ್ಮತ್ತು, ನಾನು ಅರೆಸ್ಟ್ ಆಗಿ ದಿನಾನ ಹೊರಗ್ ಬಿಡ್ತೈತಿ ನಿನ್ನೆಲ್ಲ ಕರೆ ಬಣ್ಣ. ನಾನೇನ್ ಭಯ ಕಡ್ಬಿಡ ಕುಂತಿಲ್ಲ, ಹೇಳ ಬಿಡ್ತೇನಂತ. ತಮ್ಮ ನೀನು ಕಳುವು ಮಾಡೋದ್ನ ಯಾರು ಕಲ್ಸ್ಕೊಟ್ರು? ರಾವ್ ಸಾಹೇಬ್ ಈ ಊರಾಗ ಮುಂದಲ್ ಛತ್ರದ ಮಾಲೀಕ ಕೃಷ್ಣಪ್ಪ ಮತ್ತ ಅವನ ಹೆಂಡತಿ ವಾಸಕಾರಿ. ಈ ಕಳುವಿನ ಮಾಲ ಯಾರಿಗ ಮಾಡ್ತಾ ಇದ್ದೀ ರಾಜ? ಅವ್ರಿಗ್ರಿ, ಕೃಷ್ಣಪ್ಪ ಮತ್ತು ವಾಸಕಾರಿಗ್ರಿ. ಈ ಕೃಷ್ಣಪ್ಪ ಮತ್ತು ವಾಸಕ ಯಾರು ನಮ್ ರಾಜ? ಈ ಕೃಷ್ಣಪ್ಪ ಮತ್ತು ವಾಸಕ ನಿಮ್ ಗೊತ್ತಿಲ್ರಿ? ಈ ಊರಾಗ ಜಗತ್ ಪ್ರಸಿದ್ಧ ಆಗಲ್ರಿ ಪೊಲೀಸ್ ಮುದ್ದಪ್ಪ ಅವ್ರ ಕಾಸ. ನೀನು ಮಗಳೆಲ್ಲ ಸುಳ್ಳು ನೋಡ್ತಿರೋ, ನಿನ್ನೂ ಹೇಳಿದ್ದೆ ನೀ ಇದ್ರಾಗ ನಿನ್
ಇನ್ನೂ ಸಿಗಿಸ್ತೇನಿ. ಅವಾಗ ತಿಳಿತೈತಿ ಯಾ ಬೋಸುಡಿ ಮಗ ಕಳ್ಳ ಯಾರಲ್ಲ ಅಂತ. ತಿಳಿತೇನೋ ಬೋಸುಡಿಕೆ ಸುಳ್ಳಲೇ ನಿಂದೆಲ್ಲ ಸುಳ್ಳು ಬೋಳೆ. ಈ ಮುದುಕನ್ ಮಾತು ಒಂದಿಟ್ಟು ಕೇಳು. ಈ ಜಗ ಬಿಡೋದು ಚಲೋ ಕಾಣಿಸ್ತೈತಿ. ಇವ್ರ ಕೈಯಾಗ ಸಿಗ್ಬಿಡ್ಬೇಡ. ಎಲ್ಲಿ ಹೋಗಂದಿ? ಇನ್ನಂತ ಹುಡುಗರಿಗೆ ಬದುಕು ಎಲ್ಲಾರ ಹುಟ್ಟೆ ಹುಡ್ತೈತಿ. ನಿಜ ನನ್ ದಾರಿ ನನ್ ಕಣ್ಮುಂದನ ಹಸೈತಿ. ನಮ್ಮಪ್ಪ ತಾಸಾಯ ಹೊತ್ನಾಗ ಕೈ ಮ್ಯಾಗ ಕೈ ಇಟ್ಕೊಂಡು ಮಾತು ತೆಗೆದುಕೊಂಡಾನ. ಏನಂತ? ತನ್ನಂಗ ನೀನು ಬದುಕ್ಬೇಕು ಅಂತ. ಅದಕ್ಕ ನಾನು ಈ ಚೊಣ್ಣ ಹಾಕೋದಿಂದ ಹಿಡಿದು ಈ ಪ್ಯಾಂಟ್ ಹಾಕೋಳೋ ತನಕನು ಕಳ್ಳ ಅಂತ ಬದುಕೇನೆ. ಜನ ನನ್ನ ಏನಂತ ಗೊತ್ತೈತಿ? ಕಳುವಾಸ್ಯ ಕಳುವಾಸ್ಯ ಅಂತಾರ. ಅಪ್ಪಿ ತಪ್ಪಿ ಒಮ್ಮೊಮ್ಮೆ ಕಳ್ಳನ್ ಮಗ ವಾಸ್ಯ ಅಂತಾರ. ಅಮ್ಮ ಕರೆ ಬದುಕು ಮಾಡ್ಬೇಕು ಅನ್ನೋಂಗ ಬೆಂಗಾಡಿನಾಗೂ ಹುಲಿಸ್ ಬೆಳಿ ಬೆಳಿತೈತಿ. ನನ್ ಗೊತ್ತಿರೋ ಜಗತ್ತೇನಲ್ಲ ಬಿಡು. ಯಜ ನೀ ದೇವ್ರು ದೇವ್ರು ಅಂತ ಕಾಣಿಕ್ ಒಮ್ಮೊಮ್ಮೆ ನುಡಿತೀಯಲ್ಲ, ಆ ದೇವ್ರು ಅದಾನೇನು? ಅವ್ನ್ ನೋಡಿ ಎಲ್ಲಿ ತಮ್ಮ ಅದಾನ ಅಂದ್ರೆ ಅದಾನ, ಇಲ್ಲ ಅಂದ್ರೆ ಇಲ್ಲ. ನೀ ತಿಳಿದಂಗೈತೇವೆಲ್ಲ. ನಾ ಚಾ ಕುಡಕ್ ಹೋಗ್ತೀನಿ, ಬರ್ತೇನ. ಯಾಕೆ ನೋಡ್ತೀಯೋ ಯಜ ನೀ ಹೇಳೋದು ಅಂದ್ರೆ ವಾಸ ನಾ ಹೋಗ್ತೀನಪ್ಪ, ಬರ್ತೀರ? ಸುಂದ್ರಿ 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 ಇಲ್ಲ ಬಂದ್ಲ.
ಈ ಮಾತೆಲ್ಲ ನನ್ಗ ಯಾಕೆ ಹೇಳಕತ್ತಿ? ಸ್ವಂತಡಿ ನನ್ಗೆ ಯಾಕೋ ಸಂಶಯ ಬರಕತ್ತೈತಿ. ಈ ಗೌರವ ಉಸಿರು ಬಿಗಿ ಹಿಡ್ದಂಗ್ ಮಾಡ್ಯಾಳ. ಶಿವನ ಈ ಪಾಪಿ ಪರದೇಶ ನಿನ್ ಪಾದಕ್ಕ ಏನಪ್ಪ? ಓದ್ಲಪ್ಪ, ನೋವಿಲ್ಲದ ಸಾವಿಲ್ಲದ ಮನೆಗೆ ಓದ್ಲಪ್ಪ. ಮತ್ತೀಗ ಕಂಡಿಲ್ಲ ನಾನು, ಮತ್ತೆ ಅಲ್ಲಿ ಆ ಹೆಂಡದಂದ್ರೆ ಕುಂತಿರ್ಬೇಕು, ಮತ್ತ ಅವ್ನು ಹೇಳ್ಬೇಕಲ್ಲಪ್ಪ. ಏ ಯಜ್ಜ, ನಾನು ಬರ್ತೇನು. ಏ
ಏನ್ ನೋಡ್ಬೇಕು? ಗೌರವ ಸತ್ತಾಳ ಅಂತೂ ಆಕಿ ಕೆಂಪ್ ಕಡಮಾತಲ ಇನ್ ಮ್ಯಾಲ ಉಳಿದಿಲ್ಲ ಹನುಮಂತ ಅಣ್ಣಂದು ಅವ್ನ್ ಹೇಳ್ಬೇಕಲ್ಲ ಬೇಡ ಬಿಡಜ್ಜ ಇವಕ್ಕೆಲ್ಲ ನಾನು ವಿಚಾರ್ತೀನ ನಾನು ಹೇಳೋದಿಲ್ಲ
ಸುಂದ್ರಕ್ಕ ಇವಕ್ಕೆಲ್ಲ ಹೊಟ್ಟೆ ಕಿಚ್ಚು, ಇವ್ರ ಮಾತಿನ ಕಿವಿಗೆ ಹಾಕೋಬೇಡ. ಮುಂದೆ ಹೇಳು. ನಾ ಅವನಿಗೆ ಹೇಳ್ದೆ, ಬೇಡ ನಂದೋರಿ ನನ್ ರಾಜಾ. ಹ್ಞೂ, ನೀ ಹೋದಿ ಅಂದ್ರ ಈ ಬದುಕ್ದ ಉಳ್ದೈತಾರ ಏನು? ನಾನು ನಿನ್ ಕೂಡಾಗ ಬಿಡ್ತೀನಿ, ಇಬ್ರು ಕೂಡ ಗಾಡಿ ಬಾಯಾಗ ಬಿಡೋಣ ಅಂತ. ನನ್ ರಮಾಕಾಂತ ನನ್ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂದ್ರ ಒಂದ್ ಮಿನಿಟ್ ಮುಂದ ಚಂದ್ರಕಾಂತ ಆಗಿದ್ದ, ಈಗ ರಮಾಕಾಂತ. ಏನ್ ನಾಟಕ ಮಾಡ್ತಾ? ಸುಳ್ಳಿಗೆ ಮೂಲ ಎಲ್ಲದೇ ಏನು? ನೀನೆ ಓದ್ತಿದ್ದಲ್ಲ ಆ ಕಾದಂಬರಿ, ದುರಂತ ಪ್ರೇಮ ಅದ. ದಸುಳಿ ಮಗಳು ಆದ್ರೆ ಏನಂತ ಬಂಗಾರದಂತ ಮನ್ಸು ಹಾಕಿ. ಅಲ್ಲ, ಈ ಜನ ಹಿಂಗ ಯಾಕೆ ಸುಳ್ಳು ಹೇಳ್ತಾರೋ ಗೊತ್ತಾಗೋದು. ಅದು ದೇವರಾಣೆ ಮಾಡಿ ಸುಳ್ಳು ಹೇಳ್ದಂಗ? ಹೌದು, ಕೋರ್ಟ್ ಹೇಳ್ದಂಗ. ನನಗೂ ಬಂದನ್ಸತ್ತೆ, ಕರೆ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಚಲೋ ಅನಿಸ್ತದ. ಹಂಗಾದ್ರ ಮುಂದಿನ ಪಾಳಿ ತಮ್ದೇನೋ? ಹಂಗಾದ್ರ ಒಮ್ಮೊಮ್ಮೆ ಅನಿಸ್ತದ ಹಿಂಗ ನನಸಾಳೋಗಿನ್ನು ಯಾರು ಕೈಲಿ ಕಟ್ಟಿಯಲ್ಲ ಅಂತ. ಆದ್ರ ಬರೀ ಕನಸು ಅಂತಾನು ಅನಿಸ್ತದ. ಕರೆ ವಿಚಾರ ಮಾಡಿದ್ರ ವಿಚಾರ ಮಾಡ್ಲಿಕ್ಕೆ ಹೆದರಿಕೆ ಬರ್ತದ. ನಾ ಹೋಗ್ತೇನಪ್ಪ, ಹೋಗಿ ಸುಂದ್ರಿಗೆ ಸಮಾಧಾನ ಹೇಳ್ತೇನೆ. ಇಲ್ಲಾಂದ್ರೆ ಆಕಿ ಕುಡಿಯಕ್ ರೊಕ್ಕ ಕೊಡೋದಿಲ್ಲ. ಅಲ್ಲ, ಈ ಜನ ಹಿಂಗ ಯಾಕೆ ಸುಳ್ಳು ಹೇಳ್ತಾರ ಅಂತೀನಿ. ಸುಂದ್ರಿ ಸುಳ್ಳು ಹೇಳ್ತಾರ ಅಂದ್ರ ನಂಬ್ತೀನಿ, ಯಾಕಂದ್ರ ಆಕಿನ ಬಾಳೆ ಹುಡ್ದಾಗ ಸುಳ್ಳಾಗೈತೆ. ಆದ್ರೆ ಈ ಅಜ್ಜ ಅವ್ರೆಲ್ಲಾರು ಹಂಗಂದ್ ಹೋಗಪ್ಪಣ್ಣ, ಅವ್ರ ಬಾಳೆ ಬಂದ್ ತೂಳ ತೀನ್ ಚಂಚಿದ್ದದ, ಅದಕ್ಕ ಅವ್ರು ಪಾಲಿಶ್ ಮಾಡ್ಕೊಂಡು ಹೋಗಿ ಬಣ್ಣ ಪಡ್ಕೋತಾರ. ಆದ್ರ ಕಲೆ ಹೇಳಕ್ ಯಾಕೆ ಹೆದರ್ಬೇಕು ಅಂತೀನಿ. ಏನ ಕಲೆ? ಏನ್ ಕಲೆ? ಮಾಡಕ್ ಕೆಲ್ಸ ಇಲ್ಲ, ತಿನ್ನ ಕೂಡಿಲ್ಲ, ಇರಕ್ ನೆಲ ಇಲ್ಲ, ಇದ್ದ ಕಲೆ. ಬ್ಯಾರೆ ಕಡೆ ಹಿಂದೆಲ್ಲಾಯ್ತು ಬದುಕ್ಬೇಕಂದ್ರ ನೆಲ್ಲಿ ಸಿಗೋ ನಿಂತ ನಿಮ್ಮ ಕರೆ ಬೆಳೆ ತಗೊಂಡು ನೆಕ್ಕೋದಿ. ಇವನಿಗೆ ಏನಾಯ್ತಪ್ಪ? ಎಲ್ಲಿದ್ದು ಈ ಹಣ್ಣಂತ ಕೇಳು. ಒಟ್ಟಿಗೆ ಸಿಕ್ಕಿ ಕರೆ ಸಗಣಿ ಈ ಮುಜಿ ಪಡೆ ಬಂದಿ ಒಪ್ಪ ಹೇಳಕ. ನಿನ್ ಮಾತೇನು ಖಾಲಿ ಹೊಟ್ಟೆ ತುಂಬಸ್ತಾವ? ಬಂತ ಇವ ಕರೆ ಹರಿಶ್ಚಂದ್ ಸುಳೆ ಮಗ ಕರೆ ಅಂತ ಕರೆ. ಏನ್ರಪ್ಪ ಹೆಂಗಿದ್ರೆ ಏನಜ್ಜ ಮತ್ತೆ ಆಗತ್ತೆ ಹೊಸ ಆಗತ್ತೆ? ಏನ್ ರತ್ನ ಮನೆ ಮಂದಿ ಅದಾರೇನು ಮನೆಯಾಗ? ಇಲ್ಲ, ಹೊರಗೋಗ್ಯ. ಅದಕ್ಕ ಮೈ ಚಳಿ ಬಿಟ್ಟು ಕೂತಿ ಏನ ತಮ್ಮ ವಾಸಣ್ಣ? ಆಗ್ಲೇ ನೀನು ಕರೆ ತರಬೇಕು ಅಂದಲ್ಲ. ಈ ಕರೆತನದಿಂದ ಯಾರಿಗೂ ಸುಖ ಸಿಗೋದಿಲ್ಲ. ಏನಪ್ಪ ಒಂದ್ ಕತಿ ಹೇಳ್ತೀನಿ ಕೇಳೋ. ಒಮ್ಮೆ ಏನಾತಂದ್ರಿ, ಒಬ್ಬ ಬಡವ ಕಲ್ಯಾಣ ರಾಜ ಹುಡ್ಕೊಂಡ್ ಹೊರಟಿದ್ದೇನಪ್ಪ. ಅವ್ಗ ಯಾರೋ ಹೇಳಿದ್ರಂತ ಅಲ್ಲಿ ಕಲ್ಯಾಣದಾಗ ಕೊಳತನ ಇಲ್ಲ, ಸುಡ್ತನ ಇಲ್ಲ, ಬಡತನ ಇಲ್ಲ, ಬಗತನ ಇಲ್ಲ, ರೋಡ್ ರುಜಿ ಇಲ್ಲ, ಜಾಸ್ಕಿ ಬಿಸಿಲು ಅನ್ನೋದು ಬೆಳದಿಂಗಳಾಗೈತಿ, ಚಳಿಗಾಲಕ್ಕ ಚಳಿ ನೊಚ್ಚಿಗಿರ್ತೈತಿ ಅಂತ. ಅಂತ ಕಲ್ಯಾಣ ರಾಜನ ಹುಡ್ಕೊಂಡ್ ಹೊರಟಿದ್ದೇನಪ್ಪ. ಅವಾಗ ಬುದ್ಧಿ ಗಿದ್ದಿದ್ದಿಲ್ಲ ಕಾಣಿಸ್ತೈತಿ, ಮತ್ ಬುದ್ಧಿ ಅವ್ರ ಯಾರಿರ್ಲಿಲ್ಲ. ಕತ್ತಿದಾರ ಕೇಳಪ್ಪ. ಅವ ಬಡವ ಕಲ್ಯಾಣ ರಾಜ ಹುಡ್ಕೋತ ಹೊರಟ ಹೊರಟ ಹೋದ ಹೋದ ಹತ್ತು ಹದಿನಾರು ಕರೀನಲ್ಲ, ಇಪ್ಪತ್ತು ಹದಿನಾರು ಕರೀನಲ್ಲ, ತುಡಿದು ನಡೆದು 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 ಮೈ ಸೋತು ನಿಂತಲ್ಲೇ ಕುಸಿದು ಬೇಡೋ ಹಂಗ ಅದ್ರೂ ಬಿಡ್ಲಿಲ್ಲ ಅವನ ಕಲ್ಯಾಣದ ಹಬ್ಬದ. ಹಂಗ ತಿಳ್ಕೊಂತ ಹೋಗುತ್ತಿರುವಂತ ಸಂದರ್ಭದಲ್ಲಿ ಒಬ್ಬ ಪಂಡಿತ್ ಸ್ವಾಮಿ ಎದುರು ಬರ್ತಾ ಇದ್ದ. ಆ ಪಂಡಿತ್ ಸ್ವಾಮಿ ನಿಲ್ಸಿ, ಏ ಪಂಡಿತ್ ಸ್ವಾಮಿ, ಈ ಕಲ್ಯಾಣ ದಿಕ್ಕು ಯಾವ ದಿಕ್ಕಿನಾಗಿತ್ತೋ, ಇನ್ನು ಏನ್ ದೂರ ಅಂತ ಕೇಳ್ದ. ಅದಕ್ಕ ಪಂಡಿತ ಕೊಲ್ಯೋಳು ಅದೇನಾಯ್ತಪ್ಪ, ನಾನಂತ ರಾಜ್ಯದ ಹೆಸರು ಕೇಳೇ ಇಲ್ಲ ಅವಳು ಅಂತಂದ. ಅದಕ್ಕ ಆ ಬಡವ ಅದ್ಯಾಕ್ರಿ, ಕಲ್ಯಾಣದಾಗ ನಿಂತ ಕಲ್ಲಲ್ಲ ಆ ಶಿವಲಿಂಗ, ನಡೆಯೋ ಜನರಲ್ಲ ಶಿವಶರಣರು, ಕುಡಿಯೋ ನೀರಲ್ಲ ಹಾಲಿನವು, ಕುಡಿಯೋ ನೀರಲ್ಲ ಅಮೃತ, ಹರಿಯೋ ಹಾಲೆಲ್ಲ ಹಾಲಿನವು. ಅಲ್ಲಿ ಕಳತನ ಇಲ್ಲ, ಸುಳತನ ಇಲ್ಲ, ಬಡತನ ಇಲ್ಲ, ಬಗತನ ಇಲ್ಲ, ರೋಗ ರುಜಿಲ್ಲ, ಅಂತ ದೇಶ ರೀ ಅಂತಂದ. ಅದಕ್ಕ ಪಂಡಿತ ನೋಡ್ತಮ್ಮ, ನಾನು ದೇಶ ಕೋಶ ತಿರುಗೇನಿ, ರಾಜ್ಯ ನೋಡೇನಿ, ಆದ್ರ ಈ ಭೂಮಿ ಮೇಲೆ ಕಲ್ಯಾಣ ಹೆಸರು ಕೇಳೇ ಇಲ್ಲ.
ಬಡವ ನೋಡ್ರಿ ಪಂಡಿತ್ ಸ್ವಾಮಿ, ನೀವು ಕಲ್ತವರದಿರಿ, ನೀವು 10 ರಾಜ್ಯ ತಿಳಿದವರದಿರಿ, ನಿಮ್ಗ ಕಲ್ಯಾಣ ರಾಜ್ಯ ಗೊತ್ತಿರಾಕ ಬೇಕು. ಈ ಬಡವ ಕಂಡು ಜಾಸ್ತಿ ಮಾಡ್ಬೇಡ್ರಿ ಅಂತ ಬೇಡ್ಕೊಂಡು ಗೋ ಬರ್ದ. ಆದ್ರ ಆ ಪಂಡಿತ ಇದ್ದವ್ರಿಗೆ ಹಂಗನ ಅಯ್ಯವ್ವ. ಆ ಪಂಡಿತ ಏನಂದ ಅಂತಿ, ಆ ಪಂಡಿತ ತನಗ್ ಗೊತ್ತಿದ್ದ ಗೊತ್ತಿಲ್ಲದ ಎಲ್ಲಾ ದೇವ್ರ ಮೇಲೆ ಅಡಿ ಮಾಡಿ ಹೇಳ್ದ, ಇಲ್ಲಪ್ಪ ನಾನು ಅವ್ರ ರಾಜ್ಯದ ಹೆಸರು ಕೇಳೇ ಇಲ್ಲ, ಓಡೇ ಇಲ್ಲ ಅಂತ. ಅದಕ್ಕೆ ಆ ಬಡವಂಗ ಸಿಟ್ಟು ಬಂದ್ಬಿಡ್ತು. ಒಂದು ದೊಡ್ಡ ಕಲ್ಲು ಎತ್ಕೊಂಡು, ಏನು ನನಗ ಮೋಸ ಮಾಡ್ತಿ, ನನಗ ಸುಳ್ಳು ಹೇಳ್ತಿ, ನಾನು ಕಲ್ಯಾಣ ರಾಜ್ಯಕ್ಕೆ ಹೋಗ್ಬಾರ್ದು ಅಂತೀಯ ಅಂತ ಹೇಳಿ ಆ ಪಂಡಿತ ತಲೆ ಮೇಲೆ ಆ ಕಲ್ಲು ಎತ್ತಿ ಹಾಕ್ಬಿಟ್ಟ. ಮುಂದೆ ತಾ ತಿರುಗ್ ಮನೆಗೆ ಹೋದ, ಊರ್ಲಾ ಕೊಡ್ಸತ್ತ. ಚಲೋ ಆಯ್ತಪ್ಪ ಕತಿ, ಸಣ್ಣ ಹುಡುಗರು ರಾತ್ರಿ ಕೇಳಿದ್ರಂದ್ರ ಹಾಸ್ಗೆಗ ಹುಚ್ಚ ಆಯ್ತವ. ಹ್ಮ್ ಕತಿ 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 ಅಜ್ಜ, ಕತಿ ಹೇಳ್ಬಿಟ್ರೆ ಬೇರೆ ಏನು ಬರಲ್ಲ. ನಾನ್ ಸೆನ್ಸ್ ಗತ್ತಿರಪ್ಪ ನಗರಿ, ನನ್ ಕತಿ ಕೇಳ್ದಂತೀರಾ ನಗರಿ. ಅಮ್ಮ ನಾ ಯಾಕೆ ಕತಿ ಹೇಳ್ತೀನಿ ಅನ್ನೋದು ಮುಖ್ಯ ಅಲ್ಲ, ಏನ್ ಕತಿ ಹೇಳ್ತೀನಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೇಳ್ತೀನಿ ಅನ್ನೋದು ಮುಖ್ಯ ಅಲ್ಲ. ಇದ್ದಪ್ಪ ಪಾಯಿಂಟ್ ಅಂದ್ರ, ಅಮ್ಮ ಈ ಜಗತ್ನಾಗ ಕಲ್ಯಾಣ ಕನ್ಸು ಕಾಣೋ ಮಂದಿ ಒಂದ್ ಈಸ್ ಮಂದಿ ಅದಾರ. ಹಿಂಗ ನಾನು ಹೊಂಟೇನಪ್ಪ ನನ್ ಕಲ್ಯಾಣ ರಾಜ್ಯ ಹುಡ್ಕೊಂತ. ಇನ್ನೂ ಅದಾರೇನು, ಅವರೆಲ್ಲ ಬಸವಣ್ಣನ ಕುಟ್ಟಾಗ ಹೊಳಿಪಾಲಾದ್ರಂತ ಕೇಳಿದ್ದೆ. ಅವ್ರೇನಾರು ಇದ್ರ ನನ್ನ ಹೆಸರಲ್ಲೇ ನಾಲ್ಕು ಸಣ್ಣ ಹೇಳಪ್ಪ. ಹಂಗ ಆಗ್ಲಪ್ಪ, ಆಕಾರ ದೊಡ್ಡ ಮನ್ಸೈತಲ್ಲ ನಿನಗ. ಅಮ್ಮ ಮನುಷ್ಯಾಗ ಮನಸ್ಸು ದೊಡ್ಡದಿರ್ಬೇಕು, ದೊಡ್ಡ ಮನಸ್ಸಿನ ಹುಡುಕಿದ್ರ ಹುಡುಕಿದ್ದೆಲ್ಲ ಸಿಗ್ತದ ಸಿಗ್ತದ. ಖರೆ ನಯ್ಯವ್ವ, ಶಿವನಾಡಿಗೂ ಖರೆ ಸಿಗ್ತದ. ಹುಲಿಯ ತಲೆಯ ಹುಲ್ಲೆ, ಹುಲ್ಲೆ ತಲೆಯ ಹುಲಿ, ಎರಡರ ನಡುವ ನಾಯಕ ನೋಡ, ಎರಡರ ನಡುವ ನಾಯಕ ನೋಡ. ರತ್ನ ನಾನು ಹಿಂಗ್ ಮತ್ತೊಮ್ಮೆ ಕೇಳ್ತೀನಿ, ಈ ಮುದ್ಕರ ನಮ್ ಸಾಕ್ಷಿ, ನಾವ್ ಇದರಿಂದ ದೂರ ಹೊರಟೋಗೋಣಂತ. ನಮ್ ಕಲ್ಯಾಣ ರಾಜ ಕಲ್ಯಾಣ ರಾಜಕ್ಕೋ ಇಲ್ಲ ಇನ್ನೂ ಜೈಲಿಗೋ. ಹಾಗ ನನ್ ಜಾಸ್ತಿ ಮಾಡ್ಬೇಡ ರತ್ನ, ಬಾ. ನಾನು ನಿಮ್ಗೆ ವಚನ ಕೊಡ್ತೀನಿ, ಕಳ್ತನ ಬಿಡ್ತೇನಂತ, ಕೆಲಸ ಮಾಡ್ತೀನಿ, ಪ್ರಸಂಗ ಬಂದ್ರೆ ಹಮಾಲಿ ಮಾಡಿ ಆದ್ರೂ ಜೀವನ ಸಾಗಿಸ್ತೀನಿ, ನನಗೂ ಒಂದಿಷ್ಟು ಆತ್ಮಗೌರವನ್ನ ದೈತಿ. ಮುತ್ತಿನಂತ ಮಾತು ತಮ್ಮ, ಮನುಷ್ಯ ಆದವಂಗ ತನ್ನ ಕಿಮ್ಮತ್ತು ತನಗ್ ಗೊತ್ತಿರಾಕಬೇಕು. ಈಗ ನಾ ಬುದ್ಧಿ ತಿಳಿದಾಗ ನಾನು ಕಳ್ತನ ಮಾಡ್ಕೊಂತ ಬಂದೇನೆ, ಮತ್ ನೀನು ನನ್ನೊಬ್ಬ ಹಾದಿಗಳಾದ ತಿಳಿದಿ ಅಂದ್ರ ಮತ್ ನಾನು ಹಾಗೆ ಆಗ್ಬೇಕಾಗ್ತದ. ರತ್ನ ನಾ ಹೇಳಿದ್ ಕೇಳಿಸ್ತೇನು. ವಾಸ್ಯ ನೀ ಯಾಕೆ ಇವತ್ತು ಹಿಂಗ್ ಮಾತಾಡಕತಿ, ನನ್ ಬಗ್ಗೆ ನನಗೆ ಹೆದರಿಕೆ ಆಗ್ತದ. ಒಮ್ಮೊಮ್ಮೆ ಅನಿಸ್ತದ ನಾ ನಿನ್ನ ಖರೇನ ಪ್ರೀತಿ ಮಾಡ್ತೀನಿ ಅಂತ. ರತ್ನ ಹೆದರ್ಬೇಡ, ನಿನ ಖರೆ ಪ್ರೀತಿ ಏನಂತ ನಾನ್ ಕಲ್ಸ್ಕೊಡ್ತೀನಿ. ಈ ಒಂದ್ ವರ್ಷದಿಂದ ನಿನಗ ಈ ಮಾತು ಹೇಳ್ಬೇಕಂತ ಮನಸ್ ಕಾಣ್ತಿತ್ತು. ನೀ ಬೇರೆ ಹೆಸರಲ್ಲ, ಗಂಭೀರ ಇದ್ದಿ, ಸರಳಿದ್ದಿ, ಅದಕ್ಕ ನಾನು ನಿಮ್ ಮರಳಾಗಿ. ನನಗ್ ಮರಳಾಗಿ ಮತ್ತೆ ಮಕ್ಕಳ ಮರಳಾಗಿಲ್ಲ. ಅದ ಹಂಗಲ್ಲ ರತ್ನ, ನಾನು ಈಗ ಕರೆ ಹೇಳೇನು, ಆ ನಿನ್ನ ಅಕ್ಕಗ ಮರಳಾಗಿದ್ದು ಕರೆ. ಹಿಂದಕ್ಕ ಆಕಿ ಸ್ವಭಾವ ಗೊತ್ತಾಗದ, ಆಕಿಗೆ ಈಗ ಬೇಕಾಗಿರೋದು ರೊಕ್ಕ ರೊಕ್ಕ ರೊಕ್ಕ, ಧನ ಪಿಶಾಚಿ ಆಗ್ಬಿಟ್ಟಾಳ. ಆಕಿ ಕಳ್ಳಿ ಗಿಡ ಇದ್ದಂಗ ಕಾಲಿಗೆ ಕಡ್ಕೊಂಡು ಬೀಳ್ತಾಳ, ಆದ್ರೆ ನೀ ಎಳೆ ಬಿದ್ರಿದ್ದಂಗ ಗಾಳಿಗೆ ಬಳಕ್ತಿ ಕರೆ, ಆದ್ರೆ ಮುರಿಯೋದಿಲ್ಲ. ತಂಗಿ ನನ್ ಮಾತು ಕೇಳು, ಇವನ್ ನಾ ಮದುವೆ ಆಗೋ, ಇಲ್ಲಿಂದ ದೂರ ಎಲ್ಲಾದ್ರೂ ಹೋಗ್ಬಿಡು. ಹೌದು ಯಜ, ಆದ್ರೆ ಏನ್ ಮಾಡ್ಲಿ, ನನ್ಗ ಯಾವ್ದು ಖರೆ ನಂಬಿಕೆನ ಬರುವಲ್ದು. ಹಂಗ ನನ್ ತಪ್ಪ ತಿಳಿಬೇಡ ರತ್ನ. ಹಂಗಲ್ಲ ವಾಸ್ಯ, ಆದ್ರ ಒಂದ್ ಮಾತು ಅಂತೂ ಜೋಡಿ ಒಂದು
ಕತ್ತಲ್ದಾಗ ಕರಿ ಬೆಕ್ಕು ಮಾಯ ಆದಂಗ ಕಾಗೆ ಹಿಂಡಿನಿಂದ ಕೋಗಿಲ ಓಡದಂಗ ಮನುಷ್ಯ ಅಂದ್ರ ಅವನಂಗ ಇರ್ಬೇಕು ಮನುಷ್ಯ ನೀವು ದನಗಳು ದನ ಸಗಣಿ ನೀವು ಈಗ ಸುಂದ್ರಿ ನಿನ್ನ ಹೆಸರಲ್ಲೇ ಕುಡಿತೀವಿ ಹ್ಞೂ ಅನ್ನು ಸುಂದ್ರಿ ಮಹಾರಾಜಕ್ಕೂ ಜೈ ಏ ಸುಂದ್ರಿ ನೀ ಬಾಳ ಮಜಾ ಇದೆ ಬಿಡು ಯಾಕ ಆ ಮುದುರ್ ಮೇಲ ಮನ್ಸಾಗಿತ್ತೆ ನನಗೆ ಹಂಗ ಯಾಕ ತಪ್ಪೇನೋ ಹಂಗ ಮಂದಿ ಮನ್ಸಾಗಿ ನೋವು ಕೆಡಿತಿತ್ತು ನಿಮಗ ಕಲ್ಲದಿಯಲ್ಲ ಒಂದು ಅವನಿಗೆ ಪುಸ್ತಕರಣದ ಒಂದು ಗುಜ್ಜಿ ತೂಕ ನಿಂಬೋಯ್ತಿದ್ರ ನೀವು ಮನುಷ್ಯರಾಗ್ತಿದ್ರಿ ನಮ್ಮ ಅಂತಃಕರಣ ತಗೊಂಡು ನೀ ಏನಪ್ಪ ಮಾಡ್ತಿದ್ದಿ ಉಪ್ಪಾಸ್ಕೊಂಡು ಎತ್ತಿದೇನ जते दूर होती मसाल सीमे दाकी रात्री मीटी
ಅಲ್ಲದೆಲ್ಲೆಯ ಮೀರಿದಲ್ಲವನೂರಿಗೆ ವಲ್ಲವನೂರಿಗೆ. ಏ ಸಾಕ್ ಮಾಡ್ಲೆ ನಿನ್ ನಾಟಕನ, ಬಂದ್ಬಿಟ್ಟ ದೊಡ್ಡ ನಟ ಭಯಂಕರ ಗಂಗಾಧರಯ್ಯ ಬಂದಂಗ. ಆ ಮುದುಕ ಒಳ್ಳೆ ಬಂದು ಅಂದಪ್ಪ, ಈ ಬಸ್ತಿಯಾಗಿನ ಬದುಕನ್ನ ಕದಡಿ ರಾಡಿ ಮಾಡ್ಬಿಟ್ಟ. ಕಲ್ಯಾಣ ರಾಜ್ಯದ ಕತೆ ಹೇಳಿ ಇವ್ರನ್ನೆಲ್ಲ ಮಳೆ ಮಾಡಿಬಿಟ್ಟ. ಯಾರಿಗೂ ಗೊತ್ತಾಗ್ದಂಗ ತಾನು ಸುಳ್ಕೊಂಡು ಹೇಳಿ ಕೇಳಿ ಸುಳ್ಬುರ್ಕ. ನೀನ ಸುಳ್ಬುರ್ಕ ಅವ ಸುಳ್ಳು ಹೇಳ್ತಿದ್ದ ಕರೆ. ಯಾಕೆ ಗೊತ್ತಾಯ್ತೇನು, ನಿಮ್ ಗೋಳ್ ನೋಡ್ಲಾರ್ದನ ನಿಮ್ ನೋವುನ ಮಾಯಿಸಾಕ ಅಂತ ತನ್ನ ಸುಳ್ಳಿನ ಮುದಾಮ್ ತಿಕ್ತಾನಂಗ. ಈ ಸುಂದರಿ ಓದಲ್ಲ ಕತಿ ಅವು ಹಂಗ ಭೇಷ್ ದೊಡ್ಡ ಮನುಷ್ಯರಂಗ ಮಾತಾಡ್ತೀನಿ ನೋಡು. ಇದೆಲ್ಲ ಯಾಕೆ ನೆಪ್ಪತ್ತು ಅಂದ್ರ ಆ ಮುತ್ಕುಂದೇಸಿಯಿಂದ ಅವ ಬಂದು ನನ್ ತಲೆಯಾಗಿನ ಜಿಡ್ಡು ಕಿರುಬನೆಲ್ಲ ಹುಣ್ಸೆ ಹಚ್ಚಿ ತೊಳ್ಬಿಟ್ಟಾನ. ಏ ಜಾಗಿರಿ, ಅವ್ರ ಹೆಸರೇಳಿ ಕುಡಿತಾಗ ಮುದುಕ ಮಹಾರಾಜ್ ಕೋ ಜೈ. ಆ ಮುದುಕ ಭಾಳ ಶಾಣಿದ್ದ, ಅವನಿಗ ಸ್ವಂತ ಬುದ್ಧಿ ಅನ್ನೋದು ಭಾಳ ಇತ್ತು. ಒಂದ್ ದಿವಸ ಅವನ್ನ ಕೇಳಲಿಲ್ಲ. ಏ ಅಜ್ಜ, ಈ ಬದುಕು ಎದಕ್ಕೈತಿ, ಈ ಜನ ಎದಕ್ ಬದುಕ್ತಾರ ಅಂತ. ಅದಕ್ಕ ಅವ ಏನೇನ ಗೊತ್ತೈತೇನು? ಏನು ಏನು ಏನಂದ? ತಮ್ಮ, ಜನ ಬದುಕೋದು ಬಾಳೆ ಬೆಳ್ಸಕ, ಬೆಳ್ಸಿ ಬಳ್ಸಕ ಅಂತ. ನಾವಿರೋದು ನಮ್ಮೊಬ್ರು ಸಲುವಾಗಿ ಅಷ್ಟೇ ಅಲ್ಲ, ಬೇರೆಯವ್ರ ಬದುಕಿನಾಗು ನಮ್ ಬದುಕು ಬೆಸ್ತೈತಿ. ಆ ಬೆಸ್ಕಿನ ಗಟ್ಟಿ ಮಾಡ್ಕೋಬೇಕು ಅಂದ. ಒಳ್ಳೆ ಮಾತಲ್ಲೇನು ಕರೆ ಹೇಳ್ದಿ ನೋಡು. ಈಗ ನಮ್ದೇ ತಗೊಂಡ್ರಲ್ಲ, ಹಳೆ ಜಾಗೀರ್ದಾರರ ವಂಶ ನಂದು, ಪೇಶ್ವಾಯ ಕಾಲದಿಂದ ಬಂದದ್ದು. ಎಂತೆಂತ ಮಹಾನುಭಾವರು ಆಗಿ ಹೋದ್ರಂದಿ ನಮ್ಮ ಮನೆತನ ಆದಾಗ. ಒಬ್ರಿಗಿಂತ ಒಬ್ರು ಧೈರ್ಯ ಅಂದ್ರು. ನಮ್ ಮೂಲ ಪುರುಷ ಒಬ್ಬವ ಹುಲಿ ಸಕ್ತಿ ಕುಸ್ತಿ ಆಡಿ ಜಾಗೀರ್ ಪಡ್ದ, ಅದಕ್ಕ ನಮ್ಗ ಹುಲಿ ಬ್ಯಾಟಿ ಜಾಗೀರ್ದಾರರು ಅಂತಾರೇನಪ್ಪ. ಇನ್ನು ಬ್ರಿಟಿಷರ ಕಾಲಕ್ಕಂತೂ ನಮ್ಮ ಅಜ್ಜ ರಾಘವಪ್ಪ ಅಂತ ಏನು ಮೆರ್ದ ಎಂದಿ 500 ಕೂರ್ಗೆ ಏರಿ ಜಮೀನು, 30 ಹಳ್ಳಿ ಜಾಗೀರು, ಕೈಗೊಂದಾಳು ಕಾಲ್ಗೊಂದಾಳು. ಸುಳ್ಳು ಎಲ್ಲ ಗೊಳ್ಳು. ಏನದೇ ಗೊಳ್ಬಿಡ್ತೀಯಂದಿ? ಊರಾಗೊಂದ್ ವಾಡೆ, ಧಾರವಾಡದಾಗೊಂದ್ ಮಹಲು, ಕುದ್ರಿ ಸಾರೊಟ್ಟು ಎಲ್ಲ ಸುಳ್ಳ. ಬಿಡಿ ಬಜ್ರಾಯ, ಕುದ್ರಿನೂ ಇಲ್ಲ ಅದ್ರ ಲದ್ದಿನೂ ಇಲ್ಲ. ಏ ಸಂಖ್ಯಾ, ಈಗ ತಿಳಿಸ್ ಹೇಳಲೆ ಜಾಸ್ತಿ ಮಾಡ್ಬೇಡ. ಬಚ್ಚೆ
ಅಷ್ಟೇ ಆಗಿಬಿಡುತ್ತೆ ಕಣಯ್ಯ. ಅದಕ್ಕೆ ಕಿವಿ ಕಳ್ಸಲ್ಲ ಅಷ್ಟೇ ತಿಳಿತಾ? ನೀನೇ ಒಂದ್ ಕತ್ತೆ. ಅದು ಹೇಗ್ ಕೇಳಿಸ್ಕತ ತಂದೆಯ? ಅದು ತನ್ನ ಮೂಗಿನಿಂದ ಕೇಳಿಸ್ಕತದೆ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್. ಶಂಕರಪ್ಪ 51 ರೂಪಾಯಿ ಅಂತಾನೆ. ಎಲ್ಲೇತಾ ಈ ಸ್ಪೀಡ್ ಆಯ್ತದ? ಈ ದಿನ ಈ ಹಣ ಶ್ರೀಮಾನ ಬೊಬ್ಬಣ್ಣನವರು ಸರಕುವ ಶ್ರೀಮಾನ ಶಂಕರಪ್ಪನವರಿಗೆ ಜೋಪಾನವಾಗಿ ಬಿತರಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿ ಮುದ್ದಪ್ಪ ಎಚ್ ಬಿ ಸಿ ಬಿಟ್ಟು ಬಂದಳಿ. ಹೋಗಲ್ಲಿ, ನಿನಗ್ಯಾರ ಸಾಕ್ಷಿ ಕೇಳ? ಕ್ವಾಣ ದೇವರಿಗೆ ಬಿಟ್ಟು ಕ್ವಾಣ. ಅವನವನ ಕಾಲೆಲ್ಲ ತೊಯ್ದು ಒತ್ತಿ ಆತರಲ್ಲಿ ಆ ಗಟಾರ ನೀರಿಂದ ಓಡದ ಚರಂಡೆ ಬಿದ್ರೆ ಮತ್ತೇನಾಗತ್ತಪ್ಪ? ಲೇ ಸಿದ್ಧ, ಗಂಟ್ಲನ್ನ ಕಳ್ಸ್ಕೋ ಬಾರ್ರೆ. ಅಲ್ಲ ಲೇ ಸಿದ್ಧ, ನೀ ಚಂದ ಹಾಡ್ತಿ ಹಾಡ್ತಿ ಚಲೋ ಬಾರಿಸ್ತಿ ಬಾರಿಸ್ತಿ ನೋಡಿದ್ರ ಚೋಟಿದಿ ಮಗನ. ಇಷ್ಟು ಗಡ ಕುಡಿಯೋ ಚಟ ಹೆಂಗ್ ಬಿತ್ತು? ಏನೋ ಯಾವಾದೆ ನಾಳೆ ಹೆಂಡತಿ ಕೇಳಿದ್ರೆ ಏನ್ ಹೇಳ್ತಲಿ? ಎಲ್ಲ ಇವನ ಕೇಳಪ್ಪ, ಈ ಇದ್ಯಪ್ಪ ಮಸ್ಯಪ್ಪಗ ಬುದ್ಧಿ ಹೇಳಾಕ. ಏ ಪಪ್ಪಳ ಕಾಕ, ನೀ ಕರೆ ಮನುಷ್ಯರ ಪೈಕಿ ಬರೋದಂದ್ರ ಕುಡ್ದಾಗ ನೋಡು ಏನಂತಿ? ಯಾವ್ರ ಗಣಸ
ಸಾರಥಿ ಸಾರಥಿ ಸಿದ್ದರಾಮನೇ ಶ್ರೇಷ್ಠನೆಂದು ತಿಳಿಯಲೇ ಸಖಿ, ನಿನ್ನ ನೋಡಿದರೆ ಬರುವುದು ಹುಕಿ. ಕೊಡಿ ಲೇ ಸಭಾ, ನಿನ್ನ ಮಲಗಕ್ ಬಿಡಂಗಿಲ್ಲ ಬಿಡ, ನೀ ಕುಡಿಯಾಕ ಬೇಕಿವ ಏನ ಜಪಣ ಕೇಳಿಸ್ಬಿಟ್ಟ.